ಇನ್ನು ತುಮಕೂರಿನ ವರದರಾಜ ಪ್ರಥಮ ದರ್ಜೆ ಕಾಲೇಜಿನ ಒಂದು ಬೇಜವಾಬ್ದಾರಿತನಕ್ಕೆ ಅಲ್ಲಿನ ಸುತ್ತಮುತ್ತಲ ಜನರಿಗೂ ಹಿಂಸೆ ಆಗ್ತಾ ಇದೆ, ಜೊತೆಗೆ ಒಂದು ಶಿಕ್ಷಣ ಕಲಿಸುವಂತಹ ವಿದ್ಯಾಸಂಸ್ಥೆಯವರೇ ಈ ರೀತಿಯಾಗಿ ವರ್ತನೆ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ಅಂತಹ ಗಂಧಾರಿ ಕೆಲಸ ಯಾವುದು? ಇನ್ನ ಕಾಲೇಜಿನ ಶೌಚಾಲಯದ ನೀರೇನಿದೆ ನೇರವಾಗಿ ಚರಂಡಿಗೆ ಬಿಡಲಾಗ್ತಾ ಇರುವಂಥದ್ದು ವರದರಾಜ ಪ್ರಥಮ ದರ್ಜೆ ಕಾಲೇಜಿನ ಈ ಒಂದು ಬೇಜವಾಬ್ದಾರಿತನಕ್ಕೆ ಅಲ್ಲಿನ ಜನರೆಲ್ಲರೂ ಕೂಡ ಬೇಸತ್ತೋಗಿದ್ದಾರೆ. ತುಮಕೂರು ನಗರದ ಜಯನಗರದ ದಕ್ಷಿಣ ಭಾಗದಲ್ಲಿರುವಂತಹ ವರದರಾಜ ಕಾಲೇಜಿನಿದೆ ಈ ಕಾಲೇಜಿನ ಈ ಒಂದು ಬೇಜವಾಬ್ದಾರಿತನಕ್ಕೆ ಇಲ್ಲಿ ಅಲ್ಲಿನ ಜನರೆಲ್ಲರೂ ಕೂಡ ಬೇಸತ್ತು ಹೋಗಿದ್ದಾರೆ. ಶೌಚಾಲಯ ನೀರನ್ನು ಯೂಜುಡಿಗೆ ಬಿಡುವಂತ ಹೇಳಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಯಾರು ಕೂಡ ಕ್ಯಾರೆ ಅಂತ ಇಲ್ಲ. ಕಾಲೇಜು ಆಡಳಿತ ಮಂಡಳಿಯ ತಾತ್ಸಾರಕ್ಕೆ ಅಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಬೇಸತ್ತವಾಗಿದ್ದಾರೆ. ಯಾಕಾದರೂ ಈ ಕಾಲೇಜಲ್ಲಿ ಆಯಿತೋ ಈ ರೀತಿಯಾಗಿ ಬೈಕೊಳ್ತಾ ಇದ್ದಾರಲ್ಲಿ. ಇನ್ನು ಕಾಲೇಜು ಆಡಳಿತ ಮಂಡಳಿ ತಾತ್ಸಾರಕ್ಕೆ ಅಲ್ಲಿನ ನಿವಾಸಿಗಳು ಕೂಡ ಎಲ್ಲರೂ ರೋಸಿ ಹೋಗಿದ್ದಾರೆ. ಚರಂಡಿಗೆ ಹರಿದು ಬರ್ತಿರುವ ಕಾಲೇಜಿನ ಶೌಚಾಲಯದ ತ್ಯಾಜ್ಯ ಏನಿದೆ ಅದನ್ನು ಯೂಜುಡಿ ಕನೆಕ್ಟ್ ಮಾಡಬೇಕಿತ್ತು, ಸೀದಾ ಏನಾದರೂ ಮಾಡ್ಕೊಳ್ಳಿ ಹೋಗಿ ಅಂತೇಳಿ ಅಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿನ ಜನರಿಗೆಲ್ಲರಿಗೂ ಹಿಂಸೆ ಆಗ್ತಾ ಇದೆ. ಇನ್ನು ದುರ್ವಾಸನೆ ತಾಳಲಾರದ ಜಯನಗರದ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಯೂಜುಡಿ ಇದ್ರೂ ಕೂಡ ಅದಕ್ಕೆ ಕನೆಕ್ಷನ್ ಕೊಡಿಸಿಲ್ಲ. ಏನಾದರೂ ಮಾಡ್ಕೊಳ್ಳಿ ಹೋಗಿ, ನಮಗೇನಕ್ಕೆ ಬೇಕು ಅಂತ ಕಾಲೇಜವರು ಈ ರೀತಿ ವರ್ತನೆ ಮಾಡ್ತಿದ್ದಾರಂತೆ. ಇನ್ನು ಕೊಳಚೆ ನೀರಿನಲ್ಲಿ ಸೊಳ್ಳೆ ನೊಣಗಳೆಲ್ಲ ಉತ್ಪತ್ತಿ ಆಗ್ತವೆ. ಇವಾಗಲೇ ಕರೋನಾ ಆಳುಮುಳು ಎಲ್ಲ ಬಂದು ಜನರು ಬೇಸತ್ತವಾಗಿದ್ದಾರೆ. ಇವ್ರು ಮಾಡೋವಂಥ ಈ ಗಣಂದಾರಿ ಕೆಲಸದಿಂದ ಇನ್ಯಾವ ರೋಗಗಳು ಬರ್ತವೆ ಅಂತ ಅಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇದ್ದಾರೆ. ಇನ್ನು ಕಾಲೇಜು ಆರಂಭಗೊಂಡು ವರ್ಷಗಳೇ ಕಳೆದರೂ ಕೂಡ ಇವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈ ವ್ಯವಸ್ಥೆ ಕಲ್ಪಿಸ್ಬೇಕು, ಇದನ್ನು ಈ ರೀತಿ ಮಾಡಬೇಕು, ಹೀಗೆ ಮಾಡಿದ್ರೆ ಜನರಿಗೆ ತೊಂದರೆ ಆಗುತ್ತೆ, ಈಗ ಯಾವುದು ಯೋಚನೆ ಅವ್ರು ಮಾಡಿಲ್ಲ. ಇನ್ನು ಈ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳ ವಸತಿ ನಿಲಯವೂ ಕೂಡ ಇದೆ. ವಸತಿ ನಿಲಯದ ತ್ಯಾಜ್ಯ ನೀರು ಕೂಡ ಚರಂಡಿಗೆ ಬಿಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಿದ್ದಾರೆ. ಗಮನಿಸಿ, ಆ ಕಾಲೇಜಿನ ತ್ಯಾಜ್ಯ ನೀರೇನಿದೆ ಅದು ಯೂಜುಡಿ ಕನೆಕ್ಟ್ ಮಾಡಬೇಕಿತ್ತು, ಬಟ್ ಅದನ್ನು ಮಾಡಿಲ್ಲ. ಸೊ ಹಾಗೆ ಬಿಡ್ತಿರೋದ್ರಿಂದ ನೀವು ಅಲ್ಲಿನ ತ್ಯಾಜ್ಯ ನೀರೇನಿದೆ ಸುಮ್ಮನೆ ಬಿಡ್ತಾ ಇದ್ದಾರೆ, ತಲೆನೇ ಕೆಡಿಸ್ಕೊಳ್ತಿಲ್ಲ. ಯಾರು ಹೆಂಗಾದರೂ ಹಾಳಾಗೋದ್ರೇನು, ನಾವು ಚೆನ್ನಾಗಿರಬೇಕು ಅಂತಾರಲ್ಲ. ಸೊ ಅದೇ ರೀತಿಯಾಗಿ ಕಾಲೇಜಿನ ವರ್ತನೆ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಅಲ್ಲಿನ ಜನರದ್ದು. ಇದು ತುಮಕೂರಿನ ವರದರಾಜ ಪ್ರಥಮ ದರ್ಜೆ ಕಾಲೇಜಿನ ಬೇಜವಾಬ್ದಾರಿ ತನ ಇದು. ತುಮಕೂರಿನ ವರದರಾಜ ಪ್ರಥಮ ದರ್ಜೆ ಕಾಲೇಜ್ ಏನಿದೆ, ಈ ಕಾಲೇಜಿನವರು ಮಾಡ್ತಿರುವಂತಹ ಈ ಒಂದು ಕೆಲಸದಿಂದ ಇನ್ನು ಸುತ್ತಮುತ್ತಲಿನ ನೋಡಿ ಆ ನೀರೆಲ್ಲ ಗಮನಿಸಿ ಯಾವ ರೀತಿಯಾಗಿ ಅದು ಹಾಳಾಗೋಗಿದೆ. ಜೊತೆಗೆ ಅಲ್ಲಿಂದ ಈ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರುವಂತ ನಿರೀಕ್ಷೆ ಕೂಡ ಇರುತ್ತೆ. ಸುಮ್ಮನೆ ಯಾಕೆ ಬೇಕು ಅಲ್ವಾ, ಅಲ್ಲಿ ಅಕ್ಕಪಕ್ಕ ಮನೆಗಳು ಇರ್ತವೆ, ಅವರೆಲ್ಲರಿಗೂ ಭಯ ಆಗ್ತಿದೆ.
ಎಲ್ಲರಿಗೂ ಭಯ ಆಗ್ತಾ ಇದೆ. ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಅವ್ರಿಗೆ ಹೇಳಿದ್ದೀನಿ, ಕಾಲದವ್ರಿಗೆ ಹೇಳಿದ್ದೀನಿ, ಒಂದು ತಿಂಗಳಂತಾರೆ, ಇವಾಗ 6 ತಿಂಗಳಾಯ್ತು, ಏನಿಲ್ಲ, ಡ್ಯಾಮೇಜ್ ನೀರೆಲ್ಲ ವಾಸಿ ಬಂದು ಸೊಳ್ಳೆ ಜಾಸ್ತಿ ಬರ್ತಿದೆ. ನಮ್ಮ ಮನೆ ಮುಂದೆ ಅದೆಲ್ಲ ಬಂದು ಸೊಳ್ಳೆ ಜಾಸ್ತಿ ಇದೆ, ಮನೆಗೆಲ್ಲ ಹೋಗ್ತವೆ ಸೊಳ್ಳೆ, ನಿದ್ದೆ ಬರೋಂಗಿಲ್ಲ ರಾತ್ರಿ. ಮತ್ತು ಈ ಮುನ್ಸಿಪಲ್ ಅದು ಗಾಡಿ ಬರ್ತದಲ್ಲ ಕಸ, ಅಲ್ಲಿ ಎಲ್ಸಿದ್ದು ಅಲ್ಲಿ ಬಿಸಾಕಿ ಹೋಗ್ತಾರೆ. ಅದು ತುಂಬ ಅಲ್ಲಿ ಅದು ನೋಡಿ, ಅದು ಹೆಂಗಿದೆ ನೋಡಿ, ಕಂಪ್ಲೀಟ್ ಈ ಥರ ಬರ್ತಾಯಿದೆ ನೋಡಿ. ಸ್ಮೆಲ್ ಬರ್ತೈತಲ್ಲ, ಲೆಟ್ ಅದೇ ಕಾಲೇಜಿಂದ ಡೈರೆಕ್ಟ್ ಬಿಟ್ಟಿದ್ದಾರಲ್ಲ ಅವರು, ವರದಾಸ್ ಕಾಲೇಜು ನಮ್ಮ ಪಕ್ಕದಲ್ಲೇ ಮನೆ ನಮ್ಮದು, ಅವ್ರು ಡೈರೆಕ್ಟ್ ಬಿಟ್ಟಿದ್ದಾರೆ ಅವರು ಕಾಲುವೆಗೆ. ಅವ್ರು ಇದು ಇದು ಮಾಡ್ಕೊಂಡಿಲ್ಲ ಅಲ್ಲ, ಅದು ಅದೇನು ನಮಗೆ ವಾಸನೆ ಬರ್ತದೆ ಮನೆಗೆಲ್ಲ, ಕಂಪ್ಲೀಟ್ ವಾಸನೆ ಬರ್ತದೆ. ಒಂದು ಈ ಕಡೆ ಏನು ಒಂದು 20-30 ಮನೆ ಇದಾವೆ, ಎಲ್ಲ ಕಂಪ್ಲೀಟ್ ಅವೇ ಅದೇ ಸ್ಮೆಲ್ ಬರ್ತಾಯಿದೆ. ನಗರ ಪಾಲಿಕೆ ಒಂದು ಕಂಪ್ಲೇಂಟ್ ಮಾಡಿದ್ದೀನಿ, ಅವರು ಏನು ಮತ್ತು ಅವ್ರು ಬಂದಿದ್ದಾರೆ, ಅದು ಅದು ನೀರು ಮಾತ್ರ ಬಿಟ್ಟಿದ್ದಾರೆ, ಅದು ಲೆಟ್ಟಿನ ಹಂಗೆ ವಾಸನೆ ಬರ್ತಾಯಿದೆ. ಅದು ದಯವಿಟ್ಟು ನಮಗೆ ಹೆಲ್ಪ್ ಮಾಡಿರಿ. ಇಲ್ಲಿ ಈ ಕೊಳಚೆ ನೀರು ಈ ವರದರಾಜ್ ಹಾಸ್ಟೆಲಿಂದ ಬರ್ತಾಯಿದೆ. ಇಲ್ಲಿ ತುಂಬ ಒಂದು 70-100 ಮನೆಗೆ ಎಲ್ಲ ಸ್ಮೆಲ್ಲು, ಎಲ್ಲ ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿದೆ ಇಲ್ಲಿ. ಇದನ್ನೊಂದು ನೀವು ಸರಿ ಮಾಡಿಸ್ಕೊಡ್ಬೇಕಾಗಿ ತಮ್ಮನ್ನ ವಿನಂತಿ ಮಾಡ್ಕೊಂತ ಇದ್ದೀನಿ. ಇನ್ನು ಈ ವಿಚಾರವಾಗಿ ಅಲ್ಲಿನ ಈ ಅವ್ಯವಸ್ಥೆ ಬಗ್ಗೆ ಏನು ಆರೋಪಗಳು ಬಂತು, ವಿಚಾರವಾಗಿ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿ ಚಿಟ್ ಚಾಟ್ ನಡೆಸಿದ್ದಾರೆ, ನೋಡ್ಕೊಂಬೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಇಲ್ಲಿನ ನಿವಾಸಿಗಳಿಗೆ ಶೌಚಾಲಯದ ನೀರಿನಿಂದ ಬರ್ತಕ್ಕಂಥ ದುರ್ವಾಸನೆಯಿಂದ ಸಾಕಷ್ಟು ಕಿರಿಕಿರಿ ಉಂಟಾಗಿದೆ. ಅದು ಯಾವುದಪ್ಪ ಅಂದರೆ ತುಮಕೂರಿನ ಜಯನಗರ ದಕ್ಷಿಣ ಭಾಗದಲ್ಲಿರತಕ್ಕಂಥ ನಿವಾಸಿಗಳ ಒಂದು ಗೋಳಾಗಿದೆ. ಸೊ ಇಲ್ಲಿನ ಒಂದು ಕಾಲೇಜು ಆದಂತಹ ವರದರಾಜ ಕಾಲೇಜು, ಇಲ್ಲಿ ಯಾವುದೇ ರೀತಿಯ UGDಯ ವ್ಯವಸ್ಥೆಯನ್ನು ಮಾಡಿಕೊಳ್ಳದೆ ನೇರವಾಗಿ ಶೌಚಾಲಯದ ನೀರನ್ನು ಚರಂಡಿಗೆ ಬಿಡೋದ್ರ ಮೂಲಕವಾಗಿ ಇಲ್ಲಿನ ಸಾಕಷ್ಟು ಜನರಿಗೆ ತೊಂದರೆಯನ್ನು ಕೂಡ ಕೊಡ್ತಾ ಇದೆ. ಸೊ ಈ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಸರ್ ಸರ್ ನಮಸ್ತೆ ಸರ್, ಏನು ಸಮಸ್ಯೆ ಆಗ್ತಾ ಇದೆ? ನಾವು ಇಲ್ಲಿ ಬಂದು ಒಂದು 6 ವರ್ಷ ಆಯಿತು. ಇವಾಗ 1 ವರ್ಷದಿಂದ ಫುಲ್ ಸ್ಮೆಲ್ ಬರ್ತಾಯಿದೆ. UGD ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದಾರೆ ಅವರು. ನಮ್ಮ ಮನೆ ಮುಂದೆ ಸೊಳ್ಳೆ ಜಾಸ್ತಿ ಬರ್ತಾಯಿದೆ, ಸೊಳ್ಳೆ ಎಲ್ಲ ಕಂಪ್ಲೀಟ್ ಮೇಲೆ ಬರ್ತಾಯಿದೆ. ಆ ಸಹ ನಾವು ಫೋಟೋ ತೆಗೆಸು, ಫೋಟೋನ ಕಳಿಸಿದ್ದೀವಿ, ಫೋಟೋ ಸಹ ಕೊಟ್ಟಿದ್ದೀವಿ. ಕೌನ್ಸಿಲರ್ಗೆ ಹೇಳಿದ್ದೆ ಸರ್, ಮನೆಗೂ ಹೇಳಿದ್ದೀನಿ, ಅವ್ರಿಗೆ ಒಂದು 10 ಸಲ ಫೋನ್ ಮಾಡಿದ್ದೀನಿ, ಬರ್ತಾನೆ ಬರ್ತಾ ಒಂದು ಸಲ ಬಂದಿಲ್ಲ ಕೌನ್ಸಿಲರು. ಏನಾಗಿದ್ದು ನಾವು ಬಂದು 6 ವರ್ಷ ಆಯಿತು, ಒಂದು ಸಲ ಯಾವ ಕೌನ್ಸಿಲರ್ ಬಂದಿಲ್ಲ. ಮತ್ತು ನಾಯಿ ಸತ್ತೋದು, ಅಂದ್ರೆ ಸತ್ತೋಗಿದ್ದು, ನಾವು ತಂದು ಅಲ್ಲಿ ಹಾಕ್ತಾಯಿದ್ವಿ. ಮತ್ತು ಈ ಕಸ ಬರ್ತದೆ, ಅಲ್ಲಿ ತಂದು ಇಳಿಸಿದ್ದು ಅಲ್ಲಿ ಬಿಸಾಕ್ತದೆ, ನಮಗೆ ಭಾಳ ತೊಂದರೆ ಆಗಿದೆ. ಮನೆ ಮುಂದೆ ವಾಸಕ್ಕೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಇಲ್ಲಿ ಮಂದಿರ ಇದೆ, ಮಂದಿರದ ಸುತ್ತಮುತ್ತಕ್ಕೂ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಸಹಿತ ಆಗ್ತಾಯಿಲ್ಲ, ತುಂಬ ವಾಸನೆ ಬರ್ತಾ ಇದೆ. ಎಲ್ಲ ಮಕ್ಕಳು, ಸಣ್ಣ ಮಕ್ಕಳುಗಳಿಗೆಲ್ಲ ಒಂದು 5 ನಿಮಿಷನೂ ಸಾಯಂಕಾಲ ಕೂತ್ಕೊಳ್ಳೋಕ್ಕಾಗಲ್ಲ ಹೊರಗಡೆ, ತುಂಬ ಸೊಳ್ಳೆಗಳ ಕಾಟ. ಈ ವಾಸನೆಯಿಂದ ಅರ್ಧ ಈ ಚರಂಡಿ ನೀರಿನಿಂದ ಅರ್ಧ ಹೀಗೆಲ್ಲ ಆಗ್ತಿದೆ ಅನ್ನಿಸ್ತಾ ಇದೆ. ಸರ್, ಇರೋಕ್ಕಾಗಲ್ಲ, ತೀರಾ ಸ್ಮೆಲ್ಲು, ಜಾಸ್ತಿ ಜನ ಇಲ್ಲಿ ಪಿಡಿ, ಒಂದೊಂದು ಸಲ ಮನಗಕ್ಕೆ ಆಗಲ್ಲ, ಅಷ್ಟೊಂದು ತೀರಾ ಸ್ಮೆಲ್ ಇರುತ್ತೆ. ಎಲ್ಲಿಂದ ನೀರು ಬರ್ತದೆ? ಅದು ಹಾಸ್ಟೆಲಿಂದ ಬರುತ್ತೆ, ವರದರಾಜ ಕಾಲೇಜಿಂದ. ಅವರಿಗೆ ಮನವಿ ಮಾಡಿದ್ರು? ಹೇಳಿದೀವಿ, ಹೇಳಿದ್ರು ಅವ್ರೇನು ಕೇಳಲ್ಲ. ಕೌನ್ಸಿಲರ್ ಸಂಬಂಧಪಟ್ಟ ಅವ್ರಿಗೇನು, ಒಂದ್ಸಲ ನಮ್ಮ ಮನೆಯವರು ಫೋಟೋ ತೆಗೆದು ಕಳಿಸಿದ್ರು, ಅವ್ರು ಯಾರೂ ಬಂದಿಲ್ಲ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿನ ಕಾಲೇಜಿನ ಆಡಳಿತ ಮಂಡಳಿಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಅವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿಲ್ಲ. ಕೌನ್ಸಿಲರ್ ಕೂಡ ಇದ್ರ ಬಗ್ಗೆ ಮನವಿ ಮಾಡಿದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಹೆಚ್ಚಿನದಾದಂಥ ಒಂದು ಒಲವನ್ನು ತೋರಿಸ್ತಾ ಇರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಏನೇ ಆಗಲಿ, ಕಾಲೇಜು ಆಡಳಿತ ಮಂಡಳಿ ತನ್ನದೇ ಆದ ಒಂದು ಪ್ರತ್ಯೇಕವಾದ ಒಂದು ಇಂಗುಗುಂಡಿಯನ್ನು ಪಿಟ್ಟನ್ನು ನಿರ್ಮಾಣ ಮಾಡಿ ಅಲ್ಲಿ ಈ ಕಾಲೇಜಿನ ಶೌಚಾಲಯದ ನೀರನ್ನು ಬಿಡಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ಸಮಸ್ಯೆಯನ್ನು ಕಾಲೇಜು ಆಡಳಿತ ಮಂಡಳಿ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಗಮನಿಸಿ ಸೂಕ್ತವಾದ ಪರಿಹಾರವನ್ನು ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ರಿಪೋರ್ಟರ್ ಪ್ರವೀಣ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ಎಸ್, ಕೇಳಿಸ್ಕೊಂಡ್ರಿ ಅಲ್ವಾ, ಅವರು ಮಾತನಾಡಿದ್ದು ಕೂಡ ಕೇಳಿಸ್ಕೊಂಡ್ರೆ ಏನು ಸಮಸ್ಯೆ ಆಗ್ತಾ ಇದೆ, ಈ ಸಮಸ್ಯೆಗೆ ಪರಿಹಾರ ಏನು, ಜೊತೆ ಕಾಲೇಜಿನವರ ವರ್ತನೆ ಏನು, ಇವೆಲ್ಲವನ್ನು ಕೂಡ ಹೇಳಿದ್ದಾರೆ. ಈ ವರದಿಯನ್ನು ಎಚ್ಚೆತ್ಕೊಂಡಾದರೂ ಕೂಡ ಇನ್ಮೇಲಾದರೂ ಇವರೇನಾದರೂ ಅವರು ಸರಿ ಮಾಡ್ತಾರಾ ನೋಡಬೇಕು. ಈ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ, ಜೊತೆಗೆ ಮಾತನಾಡಲಿಕ್ಕೆ 31ನೇ ವಾರ್ಡಿನ ಕಾರ್ಪೊರೇಟರ್ ರಮೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ನೋಡಿ, ಅಲ್ಲಿನ ಆರೋಪ ಏನಂತಂದ್ರೆ ಕಾಲೇಜು ಶುರುವಾದಾಗಿಂದನು ಕೂಡ ಅಲ್ಲಿನ ಏನು ವೇಸ್ಟ್ ತ್ಯಾಜ್ಯ ನೀರೇನು ಬರುತ್ತೆ ಅದನ್ನ ಡ್ರೈನೇಜ್ UGD ಕನೆಕ್ಟ್ ಮಾಡಿಲ್ಲ, ಹಾಗೆ ಏನು ಆರೋಪ ಇದೆ, ಇದರಿಂದ ಸಮಸ್ಯೆ ಆಗ್ತಿದೆ ಅನ್ನೋ ಮಾತು ಕೂಡ ಇದೆ. ಏನು ಸರ್ ಓಕೆ, ನಾನು ಆಲ್ರೆಡಿ ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡಿದೀನಿ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ UGD ಲೈನ್ ಹಾಕಿದಾರಲ್ಲ, ಅದು ತ್ರೂ ಆಗಿಲ್ಲ. ಮಧ್ಯ ಪ್ರೈವೇಟ್ ಜಮೀನು ಇರೋದ್ರಿಂದ ಸೆಕೆಂಡ್ ಫೇಸ್ ಅಲ್ಲಿ ಅದು ತ್ರೂ ಆಗಿಲ್ಲ, ಆದ್ರಿಂದ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಅದನ್ನ ಸ್ಟಾಪ್ ಮಾಡ್ಸಕ್ಕೆ ನಾನು ಆಲ್ರೆಡಿ ಕಾರ್ಪೊರೇಷನ್ ಹೇಳಿದೀನಿ ಸರ್, ನಾವ್ ಮನೆ ನೀರ್ನ. ಓಕೆ, ಬಟ್ ಏನಂದ್ರೆ ಈಗ
ಅಲ್ಲ ಸರ್ ಓಕೆ ಫೈನ್, ಈಗ ಇಷ್ಟು ವರ್ಷ ಆಗಿದೆ ಇನ್ನೂ ಆ ಕನೆಕ್ಷನ್ ಸಿಕ್ಕಿಲ್ಲ ಅಂದಾಗ ಎಲ್ಲಾ ಸೇಫ್ಟಿ ಮೆಷರ್ಸ್ ಅನ್ನು ಕೂಡ ತಗೊಳ್ಬೇಕಾಗುತ್ತೆ, ಎಲ್ಲಾ ಆದ್ಮೇಲೆ ತಾನೇ ಅಪ್ರೂವಲ್ ಕೂಡ ನಮ್ ಗಮನಕ್ಕೆ ಬಂದ್ರೆ ನಿಲ್ಸ್ಬಿಟ್ಟು ಆಗಿಲ್ಲ ಅಂತ ಹೇಳ್ಬೋದು. ಈಗ ಅವ್ರ ಆತನ ಮೇಲೆ ನಮ್ಗೆ ಪ್ರಾಬ್ಲಮ್ ಗೊತ್ತಾಯ್ತು, ಪ್ರಾಬ್ಲಮ್ ಜನಗಳು ಫೋನ್ ಮಾಡಿದ್ರೆ ಹೋದ ತಕ್ಷಣ ಅಟೆಂಡ್ ಮಾಡಿ ಕಂಪ್ಲೇಂಟ್ ಮಾಡಿ ನಿಲ್ಸಿ ಅದನ್ನ ಅಂತ ಹೇಳಿ ನಮ್ ರವಿ ಅವ್ರಿಗೆ ನಮ್ ಇಂಜಿನಿಯರ್ ಹೇಳಿದೀನಿ. ಸ್ಟಾಪ್ ಆಗತ್ತ ನಿಲ್ಸ್ತಾರೆ. ಓಕೆ, ಯಾಕಂದ್ರೆ ನೀವು ಕೂಡ ಅದನ್ನ ಕನೆಕ್ಟ್ ಮಾಡ್ಕೊಳಕ್ ಹೇಳಿ ಅವ್ರು ದುಡ್ಡೆಲ್ಲ ಕಟ್ಟಿರ್ಬೋದು ಬಟ್ ಕನೆಕ್ಟ್ ಆಗ್ಬೇಕು ತ್ರೂ ಆಗ್ಬೇಕಲ್ಲ. ಓಕೆ, ಈಗ 31ನೇ ವಾರ್ಡ್ ನಲ್ಲಿ ನೀವು ಕೂಡ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ ಅನ್ನೋ ಮಾತುಗಳು ಇದೆ. ಸೊ ಹಂಗಾಗಿ ಈ ಕೆಲ್ಸನು ಕ್ಲಿಯರ್ ಮಾಡ್ಕೊಟ್ಬಿಡಿ ಅಲ್ಲಿಗೆ. ಅಲ್ಲ ಅದು ಪ್ರೈವೇಟ್ ಜಮೀನ್ ಇದೆ, ಅವ್ರು ಕ್ಲಿಯರ್ ಮಾಡಾದ್ಮೇಲೆ ನಾನು ಈ ಕಡೆದೆಲ್ಲ ಕ್ಲಿಯರ್ ಮಾಡ್ಕೊಟ್ಟೆ. ಯಾವ್ದು ಎದುರುಗಡೆ ಇದೆಲ್ಲ ಇದೇ ಪ್ರಾಬ್ಲಮ್ ಇತ್ತು. ನಾನೇ ಪ್ರೈವೇಟ್ ಲ್ಯಾಂಡ್ ಅವ್ರ ಹತ್ರ ಮಾತಾಡಿ ಅದನ್ನ ಶುರು ಮಾಡಿಸ್ತೀನಿ. ಈ ಕಡೆ ಪ್ರೈವೇಟ್ ಲ್ಯಾಂಡ್ ಎಜುಕೇಶನ್ ಮಾಡಕ್ ಆಗ್ತಾ ಇಲ್ಲ, ಆದ್ರಿಂದ ಅದನ್ನ ನಾನು ದೇವ್ರ ತರ ಕರೆಕ್ಟ್ ಮಾಡಿಸಿ ಮಾಡ್ಬಿಟ್ಟಿದೀನಿ. ಅಲ್ಲಿ ಮನೆಯವ್ರಿಗೆಲ್ಲ ಇದು ಕರೆಕ್ಟ್ ಆಗ್ತಿಲ್ಲ ನಾನು ಮಾತಾಡಿದೀನಿ ಸರ್, ಇದನ್ನ ಎರಡೇ ಸರ್ ಕ್ಲಿಯರ್ ಮಾಡಿಸ್ತೀನಿ. ಓಕೆ ಸರ್, ಧನ್ಯವಾದ ಮಾತಾಡಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಅಲ್ಲಿನ ನಿಮ್ಮ ಫಸ್ಟ್ ಸಮಸ್ಯೆಗಳು ಬಂದಾಗ ನೇರವಾಗಿ ಮಾತನಾಡಿ, ಸ್ಥಳೀಯರು ಯಾರೇ ಆಗಿರೋ ಪ್ರಶ್ನೆ ಮಾಡಿ, ಅಥವಾ ಅಲ್ಲಿನ ಸ್ಥಳೀಯರು ಯಾರಿರ್ತಾರೆ ಅಧಿಕಾರಿಗಳು ಅವ್ರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ. ಕೊನೆಗಲ್ಲೂ ರೆಸ್ಪಾಂಡ್ ಮಾಡೋಕ್ಕಾಗಲಿ ಅಂದರೆ ಬನ್ನಿ, ಆ ಸಮಸ್ಯೆಗಳಿಗೆ ಏನಿದೆ ಪರಿಹಾರ ಮಾಡಲಿಕ್ಕೆ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಅಮೋಘ್ ಟಿವಿ ಸದಾ ಇರುತ್ತೆ, ಮಾಡುವ.